ರಾಜಕಾರಣ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಇದಕ್ಕೆ ಇದೀಗ ಕೆಎನ್ ರಾಜಣ್ಣ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಆರೋಪಕ್ಕೆ ತಿರುಗೇಟು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಏನು ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರು ಹಿರಿಯ ರಾಜಕಾರಣಿ ಇದ್ದಾರೆ. ಪಾಪ ಅವರು ರಾಜ್ಯದಲ್ಲಿ ಯಾವುದೇ ಪದವಿ ಕೂಡ ಪಡೆಯದಕ್ಕಾಗಲಿಲ್ಲ. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಬಹಳ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿ ಸಚಿವ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ, ಏಕೆಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಕಾಂಗ್ರೆಸ್ ಗೆ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕಷ್ಟೇ ಮುಂದಾಗ್ತಾ ಇದ್ದಾರೆ ಅವರು ಅಂತ ಹೇಳಿ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಘೋಷಿಸಿದಂತ ಒಂದು ಅನುದಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಸೋ ಇದು ತುಷ್ಟೀಕರಣ ರಾಜಕಾರಣ, ಇದು ಸರಿಯಲ್ಲ ಅನ್ನೋ ಆರೋಪ ಮಾಡಿದ್ರು. ಇದಕ್ಕೆ ಸಚಿವರಾದ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬರು ಹಿರಿಯ ರಾಜಕಾರಣಿ ಇದ್ದಾರೆ, ಅವರು ರಾಜ್ಯದಲ್ಲಿ ಅಂದ್ರೆ ಬಿಜೆಪಿ ಅಲ್ಲಿ ಯಾವುದೇ ಪದವಿಯನ್ನು ಕೂಡ ಪಡೆಯೋದಕ್ಕಾಗಲಿಲ್ಲ. ಹಾಗಾಗಿ ಈ ರೀತಿಯಾಗಿ ಕಾಂಗ್ರೆಸ್ ಮೇಲೆ ಗೂಬೆ ಕೊರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ಅನ್ನೋ ಹೇಳಿಕೆ ಏನಿದೆ ಅದು ಸತ್ಯಕ್ಕೆ ದೂರವಾದದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಬಹಳ ಹಿರಿಯ ರಾಜಕಾರಣಿ, ಅವರೇ ಹೇಳ್ಕೊಂಡಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದವರು, ಅವರು ಅಧ್ಯಕ್ಷರು ಮಾಡಿದವರು. ಆದರೆ ಇವರನ್ನು ಮಂತ್ರಿನೂ ಆಗೋಕ್ಕಾಗಿಲ್ಲ ರಾಜ್ಯದಲ್ಲಿ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿಯವರ ಆಶೀರ್ವಾದ ಇತ್ತು, ಅದರಲ್ಲಿ ರೈಲ್ವೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದರು. ಅವರು ತುಚ್ಚೀಕರಣ ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್ ಮೇಲೆ ಏನು ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಕಾಂಗ್ರೆಸ್ ಪಕ್ಷ ಬಡವ ಪರವಾಗಿ ಕೆಲಸ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಬಡವರ ಆಶೀರ್ವಾದದಿಂದ ಅಧಿಕಾರಕ್ಕೆ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು. ಆದ್ದರಿಂದ ಅವರು ಹೇಳಿರ್ತಕ್ಕಂಥದ್ದು ಅದು ಅಸತ್ಯ. ಯತ್ನಾಳ್ ಅವರು ಬಹಳ ಹಿರಿಯ ರಾಜಕಾರಣಿ, ಅವರೇ ಹೇಳ್ಕೊಂಡಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದವರು, ಅವರು ಅಧ್ಯಕ್ಷರು ಮಾಡಿದವರು. ಆದರೆ ಇವರನ್ನು ಮಂತ್ರಿನೂ ಆಗೋಕ್ಕಾಗಿಲ್ಲ ರಾಜ್ಯದಲ್ಲಿ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿಯವರ ಆಶೀರ್ವಾದ ಇತ್ತು, ಅದರಲ್ಲಿ ರೈಲ್ವೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದರು. ಅವರು ತುಚ್ಚೀಕರಣ ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್ ಮೇಲೆ ಏನು ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಕಾಂಗ್ರೆಸ್ ಪಕ್ಷ ಬಡವ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಬಡವರ ಆಶೀರ್ವಾದದಿಂದ ಅಧಿಕಾರಕ್ಕೆ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು. ಆದ್ದರಿಂದ ಅವರು ಹೇಳಿರ್ತಕ್ಕಂಥದ್ದು ಅದು ಅಸತ್ಯ. ಯತ್ನಾಳ್ ಅವರು ಬಹಳ ಹಿರಿಯ ರಾಜಕಾರಣಿ, ಅವರೇ ಹೇಳ್ಕೊಂಡಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದವರು, ಅವರು ಅಧ್ಯಕ್ಷರು ಮಾಡಿದವರು. ಆದರೆ ಇವರನ್ನು ಮಂತ್ರಿನೂ ಆಗೋಕ್ಕಾಗಿಲ್ಲ ರಾಜ್ಯದಲ್ಲಿ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿಯವರ ಆಶೀರ್ವಾದ ಇತ್ತು, ಅದರಲ್ಲಿ ರೈಲ್ವೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದರು. ಅವರು ತುಚ್ಚೀಕರಣ ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್ ಮೇಲೆ ಏನು ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಕಾಂಗ್ರೆಸ್ ಪಕ್ಷ ಬಡವ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಬಡವರ ಆಶೀರ್ವಾದದಿಂದ ಅಧಿಕಾರಕ್ಕೆ ಹಿಂದಿನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.